ಪೊಲೀಸರು ಮುಂದೆ ರಾಜಕಾರಣಿಗಳ ಮಾತ್ ಕೇಳಬೇಕಂತೆ ಇದು ಪೊಲೀಸರಿಗೆ ಬಂದ ಒಂದು ಅಪ್ಪಣೆ ಹೌದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಚುನಾಯಿತ ಪ್ರತಿನಿಧಿಗಳ ಜೊತೆ ಗೌರವಯುತವಾಗಿ ನಡ್ಕೊಳ್ಳುವಂತೆ ಬುಧವಾರ ಪೊಲೀಸರಿಗೆ ಸುತ್ತೋಲೆ ಹೊರಡಿಸಲಾಗಿದೆ ಇತ್ತೀಚೆಗೆ ಪೊಲೀಸರ ವರ್ಗಾವಣೆ ವಿಚಾರದಲ್ಲಿ ಮೈತ್ರಿ ಸರ್ಕಾರದ ಪಾಲುದಾರ ಪಕ್ಷವಾದ ಕಾಂಗ್ರೆಸ್ನ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಚುನಾಯಿತ ಪ್ರತಿನಿಧಿಗಳ ಜೊತೆ ಗೌರವಯುತವಾಗಿ ನಡ್ಕೊಳ್ಳುವಂತೆ ಬುಧವಾರ ಪೊಲೀಸರಿಗೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಚುನಾಯಿತ ಪ್ರತಿನಿಧಿಗಳು ಜನರ ಕೆಲಸ ನಿರ್ವಹಿಸೋಕೆ ಸಂವಿಧಾನಾತ್ಮಕ ಅಧಿಕಾರ ಹೊಂದಿದ್ದಾರೆ ಹಾಗಾಗಿ ಅವರ ಸಲಹೆ ಮತ್ತೆ ಸೂಚನೆಗಳ ಪಾಲನೆಗೆ ಪ್ರಯತ್ನ ಮಾಡಬೇಕು ಅಂತ ಸ್ಪಷ್ಟವಾಗಿ ಡಿಜಿಪಿ ನೀಲಮಣಿ ಎನ್ ರಾಜು ಸೂಚಿಸಿದ್ದಾರೆ ಮೂರು ದಿನಗಳ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ನೂರ ನಲವತ್ತೊಂದು ಇನ್ಸ್ಪೆಕ್ಟರ್ ಗಳ ಟ್ರಾನ್ಸ್ಫರ್ ಮಾಡಲಾಗಿತ್ತು ಆದ್ರೆ ಇದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಕಾಂಗ್ರೆಸ್ನ ಶಾಸಕರು ನಮ್ಮ ಕ್ಷೇತ್ರಗಳಲ್ಲಿ ಪೊಲೀಸರು ಮಾತ್ ಕೇಳ್ತಿಲ್ಲ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಆದ್ಯತೆ ಕೊಡ್ತಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೂರು ಕೊಟ್ಟಿದ್ರು ಈ ಬೆಳವಣಿಗೆ ಬೆನ್ನಲ್ಲೇ ಡಿಜಿಪಿಯವರು ಚುನಾವಣೆ ಚುನಾಯಿತ ಪ್ರತಿನಿಧಿಗಳ ಸೂಚನೆ ಪಾಲನೆಗೆ ಸುತ್ತೋಲೆ ಹೊರಡಿಸಿರೋದು ಸಹಜವಾಗಿ ಗಮನ ಸೆಳೆದಿದೆ ಇನ್ನು ಅಷ್ಟಕ್ಕೂ ಏನಿದು ಸುತ್ತೋಲೆ ಅಂತ ಕೇಳಿದ್ರ ಜನರಿಂದ ಆಯ್ಕೆಯಾಗಿರೋ ಸಂಸದರು ಹಾಗೆ ಶಾಸಕರ ಜೊತೆ ಸೌಜನ್ಯವಾಗಿ ನಡ್ಕೋಬೇಕು ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರ ಕೆಲಸಗಳನ್ನ ಮಾಡೋಕೆ ಸಂವಿಧಾನಾತ್ಮಕ ಅಧಿಕಾರಿಗಳನ್ನ ಹೊಂದಿರ್ತಾರೆ ಸಂಸದರು ಹಾಗೆ ಶಾಸಕರ ದೂರವಾಣಿ ಕರೆಗಳನ್ನ ತಗೋಬೇಕು ಅವರ ಸಲಹೆ ಸೂಚನೆ ಹಾಗೆ ಸಾರ್ವಜನಿಕರ ಕುಂದುಕೊರತೆಗಳ ಸಂಬಂಧ ನಿಯಮಾನುಸಾರ ನಡ್ಕೋಬೇಕು ಸಲಹೆ ಸೂಚನೆಗಳನ್ನ ಅನುಷ್ಠಾನಗೊಳಿಸೋಕೆ ಸಾಧ್ಯವಾಗದೆ ಹೋದ್ರೆ ತಕ್ಷಣನೇ ಸಂಸದರು ಹಾಗೆ ಶಾಸಕರ ಗಮನಕ್ಕೆ ತರಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಂಸದರು ಹಾಗೆ ಶಾಸಕರನ್ನ ಭೇಟಿ ಮಾಡೋಕೆ ಮುಕ್ತ ಅವಕಾಶ ಇರುತ್ತೆ ಆಯಾ ಚುನಾಯಿತ ಪ್ರತಿನಿಧಿಗಳ ಜೊತೆ ಕ್ಷೇತ್ರದ ಕುಂದುಕೊರತೆಗಳ ಕುರಿತು ಪೊಲೀಸರು ಚರ್ಚಿಸಬಹುದು ಈ ರೀತಿಯಾದ ಒಂದು ಸುತ್ತೋಲೆಯನ್ನ ಹೊರಡಿಸದ್ದು ಇದೀಗ ಪೊಲೀಸರು ರಾಜಕಾರಣಿಗಳ ಮಾತನ್ನ ಕೇಳಬೇಕಾಗಿರೋ ಪರಿಸ್ಥಿತಿ ಬಂದಿದೆ